नमस्कार वीक्षकरे, केके टू न्यूज के स्वागत। सचिव केएस ईश्वरप्पनवरन्न मंत्री स्थानदिंद तगेयलु आग्रह। ರಾಜ್ಯದಲ್ಲಿ ನಡೀತಾ ಇರುವ ಹಿಜಾಬ್ ಹಾಗೂ ಕೇಸರಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಕೆಲವು ದಿನಗಳ ಹಿಂದೆ ಗ್ರಾಮೀಣಾಭಿವೃದ್ಧಿ ಸಚಿವ ಕೆಎಸ್ ಈಶ್ವರಪ್ಪನವರು ಭಗವಾ ಧ್ವಜದ ಕುರಿತು ಮುಂಬರುವ ದಿನಗಳಲ್ಲಿ ಕೆಂಪು ಕೋಟೆಯ ಮೇಲೆ ಕೇಸರಿ ಧ್ವಜವನ್ನು ಹಾರಿಸುತ್ತೇವೆ ಅಂತ ಮಾಧ್ಯಮದವರ ಮುಂದೆ ಪ್ರಚೋದನಕಾರಿ ಹೇಳಿಕೆ ನೀಡಿದ್ರು. ಇದನ್ನು ಖಂಡಿಸಿ ವಿವಿಧ ಸಂಘಟನೆಯ ಮುಖಂಡರು ವಿಜಯಪುರ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮನವಿಯನ್ನ ಪತ್ರವನ್ನು ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ದಲಿತ ಮುಖಂಡ, ಕೂಡಲೇ ಕೆಎಸ್ ಈಶ್ವರಪ್ಪನವರನ್ನ ಮಂತ್ರಿ ಸ್ಥಾನದಿಂದ ತೆರವುಗೊಳಿಸಿ ಕಾನೂನಾತ್ಮಕ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಇಂತಹ ವ್ಯಕ್ತಿಗಳಿಗೆ ಹುಚ್ಚು ಆಸ್ಪತ್ರೆಗೆ ಸೇರಿಸಬೇಕು. ಇದೇ ರೀತಿ ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧ ಕೂಡ ವಾಗ್ದಾಳಿಯನ್ನು ನಡೆಸಿದ್ರು. ವರದಿ ಹಿದಾಯತ್, ಕೆಕೆ ಟು ನ್ಯೂಸ್, ವಿಜಯಪುರ. ಅವರು ಸ್ವಲ್ಪ ತಲೆ ಸರಿ ಇಲ್ಲ, ಯಾಕೆಂದ್ರೆ ಕಾನ್ಸ್ಟಿಟ್ಯೂಷನ್ ಮೇಲೆ ಅವರು ಓದ್ ತಗೋತಾರ, ಎಲ್ಲರಿಗೆ ಇದರಿಂದ ನೋಡ್ತೀನಿ ಅಂತೇಳಿ ಎಲ್ಲ ಜಾತಿ ಧರ್ಮದವರಿಗೆ ಅಂಥೇಳಿ. ಈಗ ಮೊನ್ನೆ ಒಂದು ಭಾಳದ್ರೆ ಒಂದು ಏಳು ಎಂಟು ದಿವಸ ಹಿಂದೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಂತೇಳಿ ಅಂದರೆ, ಝಂಡಾ ನಮ್ಮ ಇಂಡಿಯನ್ ಫ್ಲಾಗ್ ಏನಿದೆ ಆ ಝಂಡಾಗೆ ಅವಮಾನ ಮಾಡ್ದಂಗೆ ಒಂದು ಮಾತಾಡಿದ್ದಾರೆ. ಅದು ಭಗವಾ ಹಾರಿಸ್ತಾರ ಎಲ್ಲ ಕೆಂಪುಕೋಟೆ ಜಿಲ್ಲೆಯಾಗ, ಅದು ಒಂದು ವಿಚಿತ್ರ. ಅದು ಬಹುಶಃ ಅವರು ಮಾನಸಿಕ ಸ್ಥಿತಿ ಸರಿ ಇಲ್ಲ, ಅದಕ್ಕೆ ನಾವು ಈಗ ಇವತ್ತು ಮೆಮೊರಾಂಡಮ್ ಕೊಟ್ಟಿವಿ ಡೆಪ್ಟಿ ಕಮಿಷನರ್ ವಿಜಯಪುರ ಅವರಿಗೆ. ಅವರು ಮಾನ್ಯ ಗವರ್ನರ್ ಅವ್ರಿಗೆ ತಲುಪಿಸ್ಬೇಕು, ಮತ್ತೆ ಆದಷ್ಟು ಬೇಕು ಅವರು ಕ್ಯಾಬಿನೆಟ್ ಸಚಿವ ಅದಾರ, ಕ್ಯಾಬಿನೆಟ್ದಿಂದ ವಜಾ ಮಾಡಬೇಕು. ವಜಾ ಮಾಡಿ ಅವ್ರ ಮೇಲೆ ಸೂಕ್ತ ಕಾನೂನು ರೀತಿ ಏನು ಕ್ರಮ ತಗೋತಾರ ನೋಡ್ತೀವಿ ನಾವು. ಅವರು ಒಂದ್ ವೇಳೆ ಏನು ಮಾಡ್ಲಿಕ್ಕಂದ್ರೆ ನಾವು ಮುಂದಿನ ದಿನಗಳಲ್ಲಿ ಅವ್ರ ಮೇಲೆ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಮಾಡ್ಲಿಕ್ಕೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ತಗೊಂಡು ಅವ್ರ ಮೇಲೆ ಒಂದು ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ನಾವು ಮಾಡ್ತೀವಿ. ಸರ್, ಪದೇ ಪದೇ ಈ ರೀತಿ ಒಂದು ಸ್ಟೇಟ್ಮೆಂಟ್ ಕೊಡುವುದರ ಹಿಂದೆ ಒಂದು ಏನು ಕಾರಣಗಳು ಏನಿದೆ? ಇಲೆಕ್ಷನ್ ಈಗ ಪಂಚ ರಾಜ್ಯ ಇಲೆಕ್ಷನ್ ಅದಾವಲ್ಲ, ಆ ಇಲೆಕ್ಷನ್ ಸ್ಟಂಟ್ ಇರ್ತಾವ ಸುಮ್ಮ. ಅದು ಏನರ ಒಂದು ವೋಟ್ ಬ್ಯಾಂಕ್ ಸಲುವಾಗಿ ಡಿವೈಡ್ ಅಂಡ್ ರೂಲ್, ಅದು ಬ್ರಿಟಿಷ್ ಪಾಲಿಸಿ ತಗೊಂಡು ಇವರು ಅಡಾಪ್ಟ್ ಮಾಡ್ಕೊಂಡಾರ. ಅವ್ರ ತಲೆಯಾಗಿ ಇದೇ ಇದೆ, ಬ್ರಿಟಿಷರು ಅದೇ ಮಾಡಿ ಹೋಗಿದ್ರು, ಇವರು ಅದೇ ಮಾಡ್ಕೋತಾರೆ. ಇವತ್ತು ವಿಜಯಪುರ ಜಿಲ್ಲೆ ಎಲ್ಲ ಯಾವುದೇ ಸಂಘಟನೆಯಿಂದಲ್ಲ, ಪ್ರತಿಯೊಬ್ಬ ಎಲ್ಲ ಯುವಕರು ಸೇರಿ, ದೇಶ ಅಭಿಮಾನಿಗಳು ಎಲ್ಲರೂ ಸೇರಿ ಇವತ್ತಿನ ದಿನ ಒಂದು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದೀವಿ. ಎದಕ್ಕೆ ಮಾಡ್ತಾ ಇದೀವಿ ಅಂದ್ರೆ, ಈ ನಮ್ಮ ಕೆ ಈಶ್ವರಪ್ಪನವ್ರು ಏನಿದಾರಲ್ಲ, ಅವರು ಕೆಂಪು ಕೋಟೆ ಮೇಲೆ ಭಗವದ್ ಧ್ವಜವನ್ನ ಹಾರಾಟ ಮಾಡಬೇಕು, ಮುಂದಿನ ದಿನಗಳಲ್ಲಿ ಹಾರಾಟ ಮಾಡ್ತೀವಿ ಅಂತೇಳಿ ಓಪನ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದಾರಲ್ಲ, ಇದು ಯಾವ ಒಂದು ಅಜೆಂಡಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಮತ್ತೆ ಇನ್ನೊಂದು ಏನಂದ್ರೆ, ಅವರ ಮನಸ್ಸಲ್ಲಿ ಒಂದು ಸ್ಪಷ್ಟತೆ ಇದೆ, ಜಾತಿ ಜಾತಿ ಮಧ್ಯದಲ್ಲಿ ಜಗಳವನ್ನ ತಂದಿಟ್ಟು ಇಸ್ಲಾಮ ಮತ್ತು ಹಿಂದೂಗಳು ದಲಿತರು ಅಂತೇಳಿ ಅಲ್ಲಲ್ಲೇ ಜಗಳ ಹಚ್ಚಿ ಇದರ ಒಂದು ಈ ಒಂದು ಜಗಳದ ವೋಟ್ ಬ್ಯಾಂಕ್ಗಳಾಗಿ ಅವ್ರು ಮಾಡ್ತಾ ಇದ್ದಾರೆ. ಮೊನ್ನೆ ಅದ್ರ ಜೊತೆಗೆ ನಾವು ಕೆ ಈಶ್ವರಪ್ಪನವರಿಗೆ ಒಂದೇ ಶಬ್ದ ಹೇಳ್ತೀನಿ, ಅವ್ರು ದಯವಿಟ್ಟು ಹೋಗಿ ಎಲ್ಲಾದರೂ ಉಚ್ಚಾಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಲಿ, ಅವ್ರು ಈ ದೇಶದೊಳಗೆ ಇರ್ಲಾಕ ಅವ್ರ ನಾಲಾಯಕ, ಹಾಗಾಗಿ ಅವ್ರ ನೈತಿಕ ಹೊಣೆಯನ್ನು ಹೊತ್ತು ಅವ್ರ ರಾಜೀನಾಮೆಯನ್ನು ನೀಡಬೇಕಾಗಿ ಅವರಿಗೆ ನಾನು ಇಷ್ಟೇ ಆಗ್ರಹ ಮಾಡ್ತೀನಿ. ಎರಡನೇದಾಗಿ, ನಮ್ಮ ಒಂದು ಜಿಲ್ಲೆಯ MLA ಆಗಿರ್ತಕ್ಕಂಥ ಬಸನಗೌಡರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ, ನೀವು ಬೇಕಾದ್ರೆ ಪಾಕಿಸ್ತಾನಕ್ಕೆ ಹೋಗಿ ಅಂತೇಳಿ. ಸ್ವಾಮಿ, ನಾ ಬಸನಗೌಡರು ಕೇಳೋದು ಒಂದೇ ಮಾತು, ಈ ದೇಶ ಜಾತ್ಯತೀತ ರಾಷ್ಟ್ರ, ಸಂವಿಧಾನದಲ್ಲಿ ಪ್ರತಿಯೊಂದು ಜಾತಿ ಪ್ರತಿಯೊಂದು ಧರ್ಮಕ್ಕೂ ಅದರದೇ ಆದಂತಹ ಅವಕಾಶಗಳಿದ್ದಾವೆ. ಹಾಗಾಗಿ ನೀವ್ ಯಾರಪ್ಪ ಅವರಿಗೆ ಪ್ರಶ್ನೆ ಮಾಡಕ್ಕೆ, ನೀನ್ ಅಲ್ಲಿ ಹೋಗಂತ ಹೇಳಕ್ಕೆ ನೀನ್ಯಾರು? ನಿಜವಾಗ್ಲೂ ನೀನ್ ಯಾರಪ್ಪ ಹಂಗಾದ್ರೆ? ಈಗ ಮತ್ತ ಅದ್ರ ಜೊತೆಗೆ ಮತ್ತೊಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ರು, ಮಕ್ಕಳ ಭಾವನೆಯನ್ನ ಇವರು ಕದಡಿಸ್ತಾ ಇದಾರೆ. ಏನ್ ಸ್ಟೇಟ್ಮೆಂಟ್ ಅನ್ನು ಕೊಟ್ರು ಅಂದ್ರೆ, ಈ ಎಲ್ಲಾ ಉರ್ದು ಸ್ಕೂಲ್ಗಳನ್ನ ಮುಚ್ಚಿಸ್ಬಿಡಿ ಅಂತ ಹೇಳ್ತಾರೆ ಅವರು. ಹಾಗಾದ್ರೆ ಸ್ವಾಮಿ, ನಿಮ್ಮ ಒಂದು ಸ್ಕೂಲ್ ಇದಾವಲ್ಲ, ಅದರಲ್ಲಿ ಇಂಗ್ಲಿಷ್ ಮೀಡಿಯಂ ಓದಿಸ್ತಾ ಇದ್ರೆ ಮಕ್ಕಳಿಗೆ, ಇದನ್ನ ಯಾರು ಪ್ರಶ್ನೆ ಮಾಡಬೇಕು ಹೇಳಿ ನನಗೆ? ಇದು ಇನ್ನು ಉತ್ತರ ಕೊಡ್ಬೇಕಾಗುತ್ತೆ. ನೀವು ಕೇವಲ ಒಂದೇ ಕಮ್ಯುನಿಟಿಗೆ MLA ಅಲ್ಲ, ವಿಜಯಪುರ ಜಿಲ್ಲೆಗೆ ನೀವು ಒಬ್ಬ MLA. ಹಾಗಾಗಿ ಪ್ರತಿಯೊಬ್ಬ ಪ್ರಜೆಯು ಕೂಡ ಜವಾಬ್ದಾರಿ ತಮ್ಮ ಮೇಲೆ ಇರ್ತದೆ. ನೀವು ಮಾತಾಡೋಕ್ಕಿಂತ ಮುಂಚಿತವಾಗಿ ಪ್ರತಿಯೊಂದು ಅಸಂವಿಧಾನಿಕ ಪದಗಳನ್ನು ಬಳಕೆ ಮಾಡದೆ ಸಂವಿಧಾನಿಕ ಪದವನ್ನು ಬಳಕೆ ಮಾಡಿ ತಾವು ಮಾತಾಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಿದ್ವಿ ಮತ್ತು ಆಗ್ರಹ ಮಾಡ್ತೀವಿ. ಮುಂದಿನ ದಿನಮಾನಗಳಲ್ಲಿ ನೀವು ಹೀಗೆ ಏನಾದರೂ ಬಾಯಿ ಹರಿಬಿಟ್ರೆ ತಕ್ಕ ಪಾಠವನ್ನು ನಿಮಗೆ ಕೊಡಿಸ್ತೀವಿ. ನೀವು ಭಾಷಣದಲ್ಲಿ ಎಷ್ಟೇ ಮಾತಾಡಿ ಅದನ್ನ ಪ್ರಶ್ನೆ ಇಲ್ಲ, ನಾಳೆ ವೋಟಿಂಗ್ ಮಾಡೋದಿದೆಯಲ್ಲ ಅಲ್ಲಿ ನಿಮಗೆ ತಕ್ಕ ಉತ್ತರವನ್ನು ನಾವು ಕೊಡ್ತೀವಿ. ಹಳ್ಳಿ ಹಳ್ಳಿಯಲ್ಲಿ ಹೋಗಿ ಜಾಗೃತಿಯನ್ನು ಮಾಡ್ತೀವಿ, ಪ್ರತಿಯೊಂದು ಗಲ್ಲಿ ಗಲ್ಲಿಯಲ್ಲಿ ನಾವು ಜಾಗೃತಿಯನ್ನು ಮಾಡ್ತೀವಿ. ಅದನ್ನು ನೀವು ಎಚ್ಚೆತ್ತುಕೊಂಡು ಇನ್ನು ಮುಂದಿನ ದಿನಮಾನಗಳಲ್ಲಿ
ನೀವೆಲ್ಲರೂ ಚೆನ್ನಾಗಿ ಪ್ರತಿಯೊಬ್ಬರ ಒಂದು ಸರ್ವ ಜನರ ಹಿತಕ್ಕಾಗಿ ನೀವು ಕೆಲಸ ಮಾಡಬೇಕು. ಇಲ್ಲಿ ಕೋಮು ಗಲಭೆನ ಸೃಷ್ಟಿ ಮಾಡಕ್ಕಲ್ಲ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. ಇಲ್ಲೆಲ್ಲ ಮುಸ್ಲಿಂ ಇರಲಿ, ಹಿಂದೂ ಇರಲಿ, ಕ್ರಿಶ್ಚನ್ ಇರಲಿ, ನಾವೆಲ್ಲರೂ ಒಂದೇ ರಕ್ತದವರು. ನಾವೆಲ್ಲರೂ ಅಣ್ಣತಮ್ಮರಾಗಿ ಬದುಕೊಂಡು ಬಂದಿದ್ದೀವಿ ಇಲ್ಲಿವರೆಗೂ ಕೂಡ. ನಿಮ್ಮ ಒಂದು ಮಾತಿನಿಂದ ಏನು ಆಗಲ್ಲ. ನೀವು ಹಾಗೆ ಮಾತಾಡ್ಕೊತ ಹೋದ್ರೆ ನಿಮ್ಮ ಮೇಲೆ ಕೂಡ ನಾವು ಕೇಸ್ ಅನ್ನ ದಾಖಲು ಮಾಡಬೇಕಾಗ್ತದೆ. ನೆನಪಿರಲಿ, ಮೊನ್ನೆ ನೀವು ಒಂದು ಅಂಬೇಡ್ಕರ್ಗೆ ಅವಮಾನ ಆಯ್ತು ರಾಯಚೂರಿನಲ್ಲಿ. ತಾವ್ ಎಲ್ಲಿ ಮಲಗಿದೆಪ್ಪ ಬಸವನಗೌಡರು ಅವರೇ, ದಯವಿಟ್ಟು ಹೇಳಿ ನನಗೆ. ಬಾಯಿ ಒಂದು ಮಾತು ಬರಲಿಲ್ಲ. ತಾವು ಒಂದು ಸಂವಿಧಾನವನ್ನ ಸಂವಿಧಾನ ಆಧಾರದ ಮೇಲೆ MLA ಆಗಿದ್ರಿ, ಹಾಗಾಗಿ ಸಂವಿಧಾನವನ್ನ ಅಪಮಾನ ಮಾಡದಂತ, ಸಂವಿಧಾನವನ್ನು ಕೊಟ್ಟಂತ ಬಾಬಾ ಸಾಹೇಬರಿಗೆ ಅಪಮಾನ ಮಾಡಿದಾಗ ಒಂದೇ ಒಂದು ಮಾತನ್ನ ತಾವ್ಯಾರು ಮಾತಾಡಲಿಲ್ಲ. ನೀವಲ್ಲ, ಬಿಜೆಪಿಯಲ್ಲಿ ಇರ್ತಕ್ಕಂತ ಯಾವುದೇ ಮುಖಂಡ ಕೂಡ ಮಾತಾಡಲಿಲ್ಲ. ಯಾಕೆ ಇದ್ರ ಹಿಂದಿನ ಅಜೆಂಡೆ ಏನಿದೆ ದಯವಿಟ್ಟು ನೀವು ಎಲ್ಲ ಜನರಿಗೆ ಅರ್ಥ ಆಗಿದೆ. ತಕ್ಕ ಪಾಠವನ್ನ ಇನ್ ಮುಂದಿನ ದಿನಮಲ್ಲಿ ಕಳಿಸ್ತೀವಿ. ತಾವು ಹುಷಾರಾಗಿರಿ ಅಂತ ಹೇಳಕ ಈ ಒಂದು ವೇದಿಕೆ ಮುಖಾಂತರ ಅವರಿಗೆ ಆಗ್ರಹ ಮಾಡ್ತೀವಿ. ನಿಮ್ಮ ಹೆಸರು ಹೇಳಿ? ನಮ್ಮ ಹೆಸರು ಅಮೃತ್ ಎಂ ಮಾವಿನಹಳ್ಳಿ ಅಂತ, ದಲಿತ ಸಮರ ಸೇನೆ ಜಿಲ್ಲಾ. ಇಲ್ಲಿ ನಾವು ಒಬ್ಬ ಸದಸ್ಯರಾಗಿ ಕೆಲಸ ಮಾಡ್ತೀವಿ.